नमस्कार वीक्षकरे, टेक् स्टोरी कन्नड यूट्यूब चानल गे स्वागत। इदु नम्म मोदलने वीडियो नम्म चानल, हागागि नम्म मोदलने वीडियो नम्म कन्नडिगरिंद शुरु माडोण, कन्नडिगर साधनेयिंद शुरु माडोण अंत ओंदु सण्ण प्रयत्न। इष्ट आद्रे लाइक शेर सब्स्क्राइब माडि, हागे बेल बटन अन्नु आन अल्लि इट्कोळ्ळि। वीक्षकरे, इवत्तु नावु हेळ होरटिव साधकरु यारंद्रे अदु शंकर नाग्, नम्मेल्लर प्रीतिय शंकर नाग्, कर्नाटकद किंग, कर्नाटकद कराटे किंग अंतने ಜನಪ್ರಸಿದ್ಧಿಯಾದಂಥ ಶಂಕರ್ ನಾಗ್. ಇವರು ಹುಟ್ಟಿದ್ದು ಹೊನ್ನಾವರ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ. ಅದು 1954ರಲ್ಲಿ ನವೆಂಬರ್ 9 1954ರಲ್ಲಿ ಇವರು ಜನಿಸ್ತಾರೆ. ಇವರು ಅನಂತನಾಗ್ ಅವರ ಕಿರಿಯ ಸಹೋದರ. ಶಂಕರ್ ನಾಗ್ ಮತ್ತು ಅನಂತನಾಗ್ ಇಬ್ಬರು ಬ್ಯಾಂಕ್ ನೌಕರರು ಕೂಡ ಆಗಿರ್ತಾರೆ. ಅಂದರೆ ಬ್ಯಾಂಕಲ್ಲಿ ಒಂದು ಕೆಲಸನ ಮಾಡ್ತಿರ್ತಾರೆ ಅವರು. ಶಂಕರ್ ನಾಗ್ ಅವರಿಗೆ ಸಿನಿಮಾ ಆಸಕ್ತಿ ಹೆಚ್ಚು ಇರಲಿಲ್ವಂತೆ. ಅವರಿಗೆ ನಾಟಕ ಮತ್ತು ಡೈರೆಕ್ಷನ್ ಮಾಡೋದರಲ್ಲಿ ತುಂಬ ಆಸಕ್ತಿ ಇತ್ತಂತೆ. ಆದರೆ ಅಣ್ಣ ಅನಂತನಾಗ್ರವರು ಶಂಕರ್ ಅವ್ರಿಗೆ ಹೇಳ್ತಾರಂತೆ, ನೀನು ಚಿತ್ರ ಮಾಡಬೇಕು, ನೀನು ಸಿನಿಮಾ ಮಾಡಬೇಕು, ನೀನು ನಿಜವಾಗ್ಲೂ ಒಬ್ಬ ಒಳ್ಳೆ ಕಲಾವಿದ, ನಿನ್ನ ನಾಟಕ ಮತ್ತು ಈ ಡೈರೆಕ್ಷನ್ ಮಾಡೋ ಬದಲು ಸಿನಿಮಾ ಮಾಡು, ಸಿನಿಮಾ ಚೆನ್ನಾಗಿ ಸಿನಿಮಾದಲ್ಲಿ ಮಾಡಿದ್ರೆ ನಿನಗೆ ಇನ್ನೂ ಒಳ್ಳೆ ಅವಕಾಶ ಸಿಗುತ್ತೆ, ಆಮೇಲೆ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಭರವಸೆನ ಅಣ್ಣ ಅನಂತನಾಗ್ ಅವರಿಗೆ ತುಂಬ್ತಾರೆ. ಆವಾಗ ಶಂಕರ್ನಾಗ್ ಅವರು ಅದರಿಂದ ಅವ್ರು ಏನು ಮಾಡ್ತಾರೆ, ಅಣ್ಣನ ಮಾತನ್ನ ಕೇಳಿ ಮೊದಲೇ ಸಿನಿಮಾನ ಮಾಡ್ತಾರೆ. ಶಂಕರ್ನಾಗರ್ ಅವರ ಮೊದಲನೇ ನಟನೆಯ ಚಿತ್ರ ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಷನಲ್ಲಿ ಮೂಡಿ ಬಂದಂಥ ಒಂದಾನೊಂದು ಕಾಲದಲ್ಲಿ ಎಂಬ ಚಿತ್ರಕ್ಕೆ ಶಂಕರ್ ನಾಗ್ ಅವರು ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆಗಿ ಅವರ ಮೊದಲನೇ ಚಿತ್ರ ಅದು. ಶಂಕರ್ ನಾಗ್ ಅವರು ಮಾಡಿದ ಈ ಅಭಿನಯಿಸಿದ ಈ ಮೊದಲನೇ ಚಿತ್ರಕ್ಕೆ ಅವರಿಗೆ ಭಾರತಾರ್ಥಕ ಪ್ರಶಸ್ತಿ ಅವರಿಗೆ ಲಭಿಸುತ್ತೆ. 1985ರಲ್ಲಿ ಕನ್ನಡದ ಎಲ್ಲ ಸಿನಿಮಾಗಳು ಡಬ್ಬಿಂಗ್ ಮತ್ತು ಪ್ರೀ ರೆಕಾರ್ಡಿಂಗ್ ಆಗ್ತಾ ಇದ್ದಿದ್ದು ಹೊರ ರಾಜ್ಯದಲ್ಲಿ. ಆಗ ಕನ್ನಡದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಡಬ್ಬಿಂಗ್ ಮತ್ತು ಪ್ರೀ ರೆಕಾರ್ಡಿಂಗು ಸ್ಟುಡಿಯೋ ಇರಲಿಲ್ಲ. ನಮ್ಮ ಕರ್ನಾಟಕದ ಕನ್ನಡದ ಎಲ್ಲ ಸಿನಿಮಾಗಳು ಡಬ್ಬಿಂಗ್ ಮತ್ತು ರೆಕಾರ್ಡಿಂಗು ಚೆನ್ನೈನಲ್ಲೇ ನಡೀತಾ ಇತ್ತು. 1980ರ ಟೈಮಲ್ಲಿ ಕನ್ನಡ ಸಿನಿಮಾದ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗಳು ಚೆನ್ನೈಗೆ ಹೋಗಿ ಪ್ರೀ ರೆಕಾರ್ಡಿಂಗು ಮತ್ತು ಡಬ್ಬಿಂಗ್ನ ಅವ್ರು ಕೊಡೋ ಡೇಟ್ಗೆ ಅವ್ರಿಗೆ ಸಲಹೆ ಮಾಡಿಕೊಂಡು ಅವ್ರು ಹೇಳಿದ ಟೈಮ್ಗೆ ಮತ್ತು ಅವ್ರು ಕೇಳಿದಷ್ಟು ಹಣನ ಕೊಟ್ಟು ಡಬ್ಬಿಂಗ್ ಮಾಡಿಸಿ ಅದನ್ನು ತಿರ್ಗಾ ಮತ್ತೆ ಕರ್ನಾಟಕಕ್ಕೆ ಬಂದು ಪಿಕ್ಚರ್ನ ರಿಲೀಸ್ ಮಾಡಬೇಕಾಗಿತ್ತು. ಇದನ್ನು ಕಂಡಂಥ ಶಂಕರ್ ನಾಗ್ ಅವರು ಎಲ್ಲೋ ಅವ್ರಿಗೆ ಒಂದು ಕಡೆ ಅನಿಸ್ತಂತೆ, ನಾವ್ಯಾಕೆ ನಮ್ಮ ಕರ್ನಾಟಕದಲ್ಲೇ ಒಂದು ಸ್ವಂತವಾಗಿ ಡಬ್ಬಿಂಗ್ನ ಅಂದರೆ ಪ್ರೀ ರೆಕಾರ್ಡಿಂಗ್ನ ಎಲ್ಲವನ್ನು ನಾವೇ ಮಾಡಿದ್ರೆ ಹೇಗೆ, ನಾವು ಹೋಗಿ ಬೇರೆಯವ್ರ ಹತ್ರ ಕಲಿಯಬಹುದು, ನಮ್ಮಿಂದ ಬೇರೆಯವರು ಕಲೀಲಿ ಅಂತ ಶಂಕರ್ ನಾಗ್ ಅವರು ಅವತ್ತು ನಿರ್ಧಾರ ಮಾಡ್ತಾರೆ. ಆವತ್ತಿಗಾಗಲೇ ನಮ್ಮ ಕನ್ನಡ ಚಿತ್ರರಂಗ ತುಂಬಾ ಬೆಳೆದಿತ್ತು. ಆದರೂ ಕೂಡ ಯಾರು ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಶಂಕರ್ ನಾಗ್ ಅವರು ಇದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು 1985ರಲ್ಲಿ ಸಂಕೇತ್ ಸ್ಟುಡಿಯೋ ಎಂಬುದನ್ನು ಸ್ಥಾಪನೆ ಮಾಡ್ತಾರೆ. 1985ರಲ್ಲಿ ಸಂಕೇತ್ ಸ್ಟುಡಿಯೋ ಅಂತ ಅವರೇ ಸ್ವಂತವಾಗಿ ಪ್ರಾರಂಭನ ಮಾಡ್ತಾರೆ. ಶಂಕರ್ ನಾಗ್ ಅವರು ಚಿತ್ರೋದ್ಯಮದಲ್ಲಿದ್ದು ಕೇವಲ 13 ವರ್ಷ ಮಾತ್ರ. ಬರೀ 13 ವರ್ಷದಲ್ಲಿ ಇವರು 90 ಚಿತ್ರಗಳನ್ನು ಮಾಡಿದ್ದಾರೆ. 90 ಚಿತ್ರಗಳನ್ನು 13 ವರ್ಷದಲ್ಲಿ ಮಾಡಿದ ಏಕೈಕ ಕಲಾವಿದ ಅಂದರೆ ಅದು ಶಂಕರ್ ನಾಗ್. ಹಾಸ್ಪಿಟಲ್ನ ನಿರ್ಮಿಸ್ಬೇಕಂತ ತುಂಬಾ ಆಸೆ ಇತ್ತಂತೆ. ಪ್ರತಿ 50 ಕಿಲೋಮೀಟರ್ಗೆ ಒಂದೊಂದು ಹಾಸ್ಪಿಟಲ್, ಒಂದು ಸ್ಪೆಷಲ್ ಹಾಸ್ಪಿಟಲ್ನ ನಿರ್ಮಿಸ್ಬೇಕಂತ ಶಂಕರ್ ನಾಗ್ ಅವರು ಅಂದ್ಕೊಂಡಿದ್ರಂತೆ. ಅವರ ಜೀವನದಲ್ಲಿ ಅವರು ಒಂದು ಟೈಮಲ್ಲಿ ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ. ಆದರೆ ಇದು ಸಾಧ್ಯವಾಗಲಿಲ್ಲ. ಶಂಕರ್ ನಾಗ್ ಅವರು ನಟಿಸಿದಂಥ ಸಾಂಗ್ಲಿನ ಚಿತ್ರದಲ್ಲಿ ಅವರ ಪೊಲೀಸ್ ಪಾತ್ರ ಅದೆಷ್ಟೋ ಜನಕ್ಕೆ ಮೆಚ್ಚುಗೆಯನ್ನು ಪಡೆದಿತ್ತು. ಇದರಿಂದ ತುಂಬ ಜನ ಪೊಲೀಸ್ ಇಲಾಖೆಗೆ ಕೂಡ ಸೇರಿಕೊಂಡ್ರಂತೆ. ತುಂಬ ನಿಷ್ಠಾಧಿಕಾರಿ, ದಟ್ಟ ಅಧಿಕಾರಿ ಆಗ್ಬೇಕಂತ ಜನ ತುಂಬ ಅಂದ್ಕೊಂಡಿದ್ರಂತೆ. ಅದು ಸಾಂಗ್ಲಿನ ಚಿತ್ರನ ನೋಡಿ. ಇಷ್ಟೆಲ್ಲವನ್ನು ಸಾಧನೆ ಮಾಡಿದಂಥ ಶಂಕರ್ ನಾಗ್ ಅವರು ಕೇವಲ 36ನೇ ವಯಸ್ಸಿಗೆ ಸಾವನ್ನಪ್ಪುತ್ತಾರೆ. ಅವರು ಇಂಡಸ್ಟ್ರಿಯಲ್ಲಿದ್ದು ಬರೀ 13 ವರ್ಷಗಳ ಕಾಲ. 13 ವರ್ಷಗಳಲ್ಲಿ 90 ಚಿತ್ರಗಳಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ. ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ದೊಡ್ಡ ಹೆಸರನ್ನು ಮಾಡಿದಂಥ ಏಕೈಕ ಕಲಾವಿದ ಅಂದರೆ ಅದು ಶಂಕರ್ ನಾಗ್. ಜನರು ಹೇಳೋ ಪ್ರಕಾರ ಈಗ ಶಂಕರ್ ನಾಗ್ ಇದ್ದಿದ್ದರೆ ನಮ್ಮ ಕರ್ನಾಟಕವನ್ನೇ ಚೇಂಜ್ ಮಾಡ್ತಾಯಿದ್ರು, ನಮ್ಮ ಕನ್ನಡ ಇಂಡಸ್ಟ್ರಿನೇ ಚೇಂಜ್ ಮಾಡ್ತಾಯಿದ್ರು ಅಂತ ಜನ ಮಾತಾಡ್ಕೊಳ್ತಾರೆ. ಇಂಥ ನಟನನ್ನು ನಾವು ಕಳೆದುಕೊಂಡಿದ್ದು ಒಂದು ದುಃಖದ ಸಂಗತಿ. ಬಹುಶಃ ದೇವರಿಗೂ ಶಂಕರ್ ನಾಗ್ ಅವರ ಸಾಧನೆಯನ್ನು ನೋಡಿ ಹೊಟ್ಟೆ ಕಿಸ್ಪಟ್ಟು ಅವರನ್ನು ಬೇಗ ಕರ್ಕೊಂಬಿಟ್ಟ ಅಂತ ಹೇಳ್ಬೋದು ಅಷ್ಟೇ. ಇದಿಷ್ಟು ಶಂಕರ್ ನಾಗ್ ಅವರ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಧನ್ಯವಾದಗಳು.